ನಿನ್ನೆ ತಾನೇ ನಾನು ಚಾರ್ಜ್ ತಗೊಂಡೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ, ಅಕಾಡೆಮಿ ಅಧ್ಯಕ್ಷನಾಗಿ. ವಾಣಿಜ್ಯ ಮಂಡಳಿ ಇಲ್ಲೇ ಇದ್ದಾರೆ, ಸಾರಿ ಸರ್. ಅದು ವಾಣಿಜ್ಯ ಮಂಡಳಿ ಒಂದೇ ಗೊತ್ತಿರೋದು ನಮಗೆ, ಅಕಾಡೆಮಿ ಅಂದರೆ ಏನು ಅಂತ ನಿನ್ನೆ ನೋಡಿದಾಗಲೇ ಗೊತ್ತದು, ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅಂತ. ಪರ ಇಲ್ವಾ? ಗಾಬರಿಯಾಗಿ ಬೇವ್ತೋಗ್ಬಿಟ್ರು ಅವರು. ಅಕಾಡೆಮಿ ಅಧ್ಯಕ್ಷನಿಗೆ ನಿನ್ನೆ ಸ್ವೀಕಾರ ಮಾಡಿದೆ. ನಿನ್ನದು ಒಂದು ಅಳಿಲ್ ಸೇವೆ ಇರಲಿ ಅಂತ ನನ್ನ ಗುರುತಿಸಿ ನಮ್ಮ ಸಾಹೇಬರು ಈ ನಮ್ಮ ಚಿತ್ರರಂಗದ ಕೆಲಸಕ್ಕೆ ಬಿಟ್ಟಿದ್ದಾರೆ. ತಾಯಿ ಸೆರಗನ್ನ ಮಗು ಹೇಗೆ ಹಿಂದೆ ಹಿಡ್ಕೊಂಡು ಓಡಾಡ್ತಿರುತ್ತೋ ಆ ಥರ ನಮ್ಮ ಮುಖ್ಯಮಂತ್ರಿಗಳ ಹಾಗೂ ಶಿವಕುಮಾರ್ ಸಾಹೇಬರ ಶರ್ಟ್ನ ಹಿಡ್ಕೊಂಡು, ಅಂದರೆ ಹಿಂದೆ ಮಗು ಥರ ಹಿಡ್ಕೊಂಡು ನಮ್ಮ ಕುಂದುಕೊರತೆಗಳನ್ನ ಚಿತ್ರರಂಗಕ್ಕೆ ಆಗಬೇಕಾದಂಥ ಎಲ್ಲ ಕೆಲಸಗಳನ್ನ ನನಗೆ ಸಿಕ್ಕಿರುವಂಥ ಅವಧಿಯಲ್ಲಿ ಆದಷ್ಟು ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.